ಹಲೋ. ರೇ ನಿಮ್ಮನ್ನೆ ಓಹೋ ಊರಿಗೆ ವಾಸ ಬರೋದು ಕಾಣುತ್ತೆ. ಸಿಟಿಯಿಂದ ಬಂದ್ರೆ? ಹೌದು. ಅದೇ ನೋಡಿದ್ರೆ ಈ ಊರಲ್ಲಿ ಎಲ್ಲರೂ ನಾನು ನೋಡಿದ್ರೆ ಕೈ ಎತ್ತಾರೆ. ನೀವು ವಿಶ್ ಮಾಡ್ದ ಹಾಗೆ ಹೋಗ್ತಿದ್ದೀರಲ್ಲ ಅಂತ. ಓಹೋ, ತಾವು ಈ ಹಳ್ಳಿಗೆಲ್ಲ ಪ್ರಮುಖ ವ್ಯಕ್ತಿ ಏನೋ? ಅಫ್ಕೋರ್ಸ್, ನಾನು ಯಾರು ಗೊತ್ತಿದ್ಯಾ? ಡಾಕ್ಟರ್ ಕುಮಾರ್, ಆರ್ ಎಂ ಪಿ, ಕೆ ಎಸ್ ಐ. ಆರ್ ಎಂ ಪಿ ಏನೋ ಗೊತ್ತು, ಕೆ ಎಸ್ ಐ ಅಂದ್ರೆ ಯಾವ ಡಿಗ್ರಿ ರೀ? ಕೆ ಅಂದ್ರೆ ಕರ್ನಾಟಕ, ಎಸ್ ಅಂದ್ರೆ ಸ್ಟೇಟ್, ಐ ಅಂದ್ರೆ ಇಂಡಿಯಾ, ಕರ್ನಾಟಕ ಸ್ಟೇಟ್ ಇನ್ ಇಂಡಿಯಾ. ತಾವ್ ಯಾರೋ ಗೊತ್ತಾಗ್ಲಿಲ್ಲ. ನಾನು ಮಿಸ್ ಶೋಭಾ, ಎಎನ್ ಎಂ, ಎಂ ಎಸ್ ಪಿ. ಎಎನ್ ಎಂ ನಮ್ ಡಿಪಾರ್ಟ್ಮೆಂಟ್, ಎಂ ಎಸ್ ಪಿ ಅಂದ್ರೆ ಅರ್ಥ ಆಗ್ಲಿಲ್ಲ. ಎಂ ಅಂದ್ರೆ ಮಿತ, ಎಸ್ ಅಂದ್ರೆ ಸಂತಾನ, ಪಿ ಅಂದ್ರೆ ಪ್ರಚಾರಕ್ಕೆ. ಮಿತ ಸಂತಾನದ ಪ್ರಚಾರಕ್ಕೆ ಶೋಭಾ ಅನ್ನೋದಕ್ಕೆ ನೀವ್ ಇಷ್ಟೊಂದು ಚಮತ್ಕಾರವಾಗಿ ಹೇಳ್ತಾ ಇದ್ದೀರಾ. ನೀವ್ ತುಂಬಾ ಕಿಲಾಡಿ ಇದ್ರಿ. ಇಲ್ದೇ ಇದ್ರೆ ಆಗತ್ತಾ? ನಿಮ್ಮಂತ ಮೊಸಳೆ ತಿಮಿಂಗಿಲ ಕೈನಲ್ಲಿ ಹೇಗ್ರಿ ಬಾಳೋದು? ಯಾರೇ ಮೊಸಳೆ, ಯಾರೇ ತಿಮಿಂಗಿಲ? ಕುಮಾರ, ತಲೆ ಸಿಡಿದು ಹೋಗ್ತಿದೆ, ಏನಾದ್ರೂ ಮಾಡು. ದೊಡ್ಡ ವರಿಯಮ್ಮ, ನಾನೇ ಇದ್ದೀನಿ. ತುಂಬಾ ಸಿಡಿತಾ ಇದೀನೋ? ಯಾಕೋ ನಗ್ತಾ ಇದಾರೆ? ಅಲ್ರಿ, ಸ್ಟೆತಾಸ್ಕೋಪ್ ತಗೊಂಡೋಗ್ ತಲೆ ಗಿಡ್ತಿದಿರಲ್ಲ, ಏನ್ ಡಾಕ್ಟರ್ ರೀ ನೀವು? ನನ್ನ ಇಷ್ಟ, ಎಲ್ಲಿ ಬೇಕಾದ್ರೆ ಇರ್ತೀನಿ. ಐ ಎಮ್ ಎ ಡಾಕ್ಟರ್, ನಾನು ಇಷ್ಟ ಬಂದಾಗ ಪರೀಕ್ಷೆ ಮಾಡ್ತೇನೆ. ನೀವ್ ಯಾರ ಕೇಳಕ್ಕೆ? ಎಲ್ಲ ತಲೆ ಬಗ್ಗೆ ಅವರು ದನಕ್ಕೆ ಹೆಂಗ್ ಪರೀಕ್ಷೆ ಮಾಡ್ತಾರೆ? ಓಹೋ, ಹೇಗ್ ಬೇಕಾದ್ರೂ ಪರೀಕ್ಷೆ ಮಾಡ್ತೀರಾ? ಹಾಗಾದ್ರೆ ನಿಮ್ಮನ್ನು ಪರೀಕ್ಷೆ ಮಾಡಿ ತಿಳ್ಕೊಳ್ಳೋದಿದೆ, ನಿಧಾನವಾಗಿ ಬರ್ತೀನಿ. ನನ್ ತಲೆನೋಗ್ ಒಂದ್ ದಾರಿ ಮಾಡ ಅಂದ್ರೆ ಅವ್ರು ಹೋಗೋ ದಾರಿ ನೋಡ್ತೀಯಲ್ಲ. ಬೇರೆ ಅವರ ಎದುರಲ್ಲಿ ಮರ್ಯಾದೆ ಮಾತಾಡ್ಸ್ಬೇಕು ಗೊತ್ತಿಲ್ಲ? ಆಫ್ಟರ್ ಯುವರ್ ಪೇಷಂಟ್. ಒಂದು ಡಾಕ್ಟರ್ ಮರ್ಯಾದೆ ಬೇಡ. ನನ್ನ ಮಗನೇ ಆ ಕಲ್ಲೆಲ್ಲ ಉದುರಿಸ್ಬಿಡ್ತೀನಿ ನೋಡು. ಏನೇ ಈ ಕಿತ್ತೋಗಿರೋ ನನ್ನ ಮಗನಿಗೆ ಮರ್ಯಾದೆ ಬೇರೆ ಕೇಳು. ನೋಡು ಮಾನ ಕಳಿಬೇಡ, ದಯವಿಟ್ಟು ಕ್ಲಿನಿಕ್ ನಡಿ. ಅಲ್ಲೇ ಕಳಿ ತಿನ್ನಡಿ. ಕಳಿ